ಹೇ ಗೈಸ್, ವೆಲ್ಕಮ್ ಟು ಸಿಂಪಲ್ ರೆಸಿಪೀಸ್. ವರ್ಷ ವರ್ಷ ಅಂತಿದ್ದಂಗೆ ಮಧ್ಯರಾತ್ರಿಲಿ ನಾವೆಲ್ಲ ಕೇಕ್ ಎಲ್ಲ ಕಟ್ ಮಾಡಿ ಸೆಲೆಬ್ರೇಟ್ ಮಾಡೋದು ತುಂಬ ಕಾಮನ್ ಆದ ವಿಷಯ. ಆಗಿರುವಾಗ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ಉಪಯೋಗಿಸಿ ಒಂದು ರುಚಿಯಾದ ಚಾಕ್ಲೇಟ್ ಕೇಕ್ನ ನಾವೇ ಮನೆಯಲ್ಲಿ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಬನ್ನಿ, ಹಾಗಿದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪು ಗಟ್ಟಿ ಮೊಸರನ್ನ ಸೇರಿಸ್ತಿದ್ದೀನಿ, ಫ್ರೆಶ್ ಇರೋದು. ನಂತರ ಅದೇ ಕಪ್ನಲ್ಲಿ ಕಾಲು ಕಪ್ ಆಗುವಷ್ಟು ಎಣ್ಣೆನ ಸೇರಿಸಿ ಮತ್ತು ಕಾಲು ಕಪ್ಪು ಸಕ್ಕರೆ ಪುಡಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ. ಸ್ವೀಟ್ ಇಷ್ಟಪಡೋರು ಅರ್ಧ ಕಪ್ಪು ಬೇಕಿದ್ದರೂ ಹಾಕೋಬೋದು. ಈ ರೀತಿ ಚೆನ್ನಾಗಿ ಸಕ್ಕರೆ ಪುಡಿ ಎಲ್ಲ ಮೊಸರು ಮತ್ತು ಎಣ್ಣೆ ಜೊತೆ ಎಲ್ಲ ಮಿಕ್ಸ್ ಆಗಬೇಕು. ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೋಡಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ನಂತರ ಅದೇ ಮೆಷರಿಂಗ್ ಕಪ್ನಲ್ಲಿ 1 ಕಪ್ಪು ಗೋಧಿ ಇಟ್ಟು, 1 ಟೀಸ್ಪೂನು ಬೇಕಿಂಗ್ ಪೌಡರ್, 1/2 ಟೀಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 3 ಟೇಬಲ್ಸ್ಪೂನು ಕೋಕೋ ಪೌಡರ್ನ ಹಾಕಿ ಜರಡಿ ಇಟ್ಕೋಬೇಕು. ಈ ಕೋಕೋ ಪೌಡರು ಎಲ್ಲ ಗ್ರಾಸರಿ ಸ್ಟೋರ್ಗಳಲ್ಲೂ ಸಿಗುತ್ತೆ. ಇವಾಗ ತಕ್ಷಣಕ್ಕೆ ಮಾಡೋಕ್ಕೆ ಕೋಕೋ ಪೌಡರ್ ಸಿಕ್ಕಿಲ್ಲ ಅಂದರೆ ಬ್ರೂ ಕಾಫಿ ಪೌಡರ್ನ 1-2 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ನಂತರ ಈ ಥರ ನಿಧಾನಕ್ಕೆ ಒಂದ್ಸಲ ಮಿಕ್ಸ್ ಮಾಡಿ, 1 ಕಪ್ಪು ಹಾಲನ್ನ ತೊಗೊಂಡಿದ್ದೀನಿ ನಾನು, ಅದನ್ನು ಒಂದೇ ಸಲ ಹಾಕ್ಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಲನ್ನ ಸೇರಿಸ್ತಾ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಪೂರ್ತಿ ಜೋರಾಗಿ ಫಾಸ್ಟಾಗೆಲ್ಲ ತಿರುಗಿಸ್ಬಾರ್ದು, ನಿಧಾನಕ್ಕೆ ಇದೇ ಥರ. 1 ರೌಂಡ್ ಆದ ತಕ್ಷಣ ಕಟ್ ಮಾಡಬೇಕು, 1 ರೌಂಡ್ ಬಂದು ಕಟ್ ಈ ಥರ ನಿಧಾನಕ್ಕೆ ಮಿಕ್ಸ್ ಮಾಡಬೇಕು. ಈ ಥರ ಮಿಕ್ಸ್ ಮಾಡಿ ಹಾಲೆಲ್ಲ ನಿಧಾನಕ್ಕೆ ಹಾಕ್ತಾ ಹಾಕ್ತಾ ಸ್ವಲ್ಪ ಇದು ಬ್ಯಾಟರು ತೆಳು ಬರುತ್ತೆ ಅಲ್ಲಿವರೆಗೂ ಮಾಡ್ಕೋಬೇಕು. ಜಾಸ್ತಿ ತೆಳುನೂ ಅಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ಒಟ್ಟಿನಲ್ಲಿ 1 ಕಪ್ಪು ಹಾಲು ಸರಿ ಹೋಗುತ್ತೆ. ಹಾಲನ್ನ ನಾನಿಲ್ಲಿ ಕಾಯಿಸಿ ಆರಿಸ್ಕೊಂಡಿದ್ದೀನಿ ನೋಡಿ. ಈ ಥರ ಒಂದ್ಸಲ ರೌಂಡ್ ಬಂದು ಒಂದ್ಸಲ ಕಟ್ ಮಾಡಬೇಕು, ಒಂದ್ಸಲ ರೌಂಡ್ ಬಂದು ಕಟ್ ಮಾಡಬೇಕು, ಈ ಥರ ಮಾಡಬೇಕು ನೋಡಿ. ಈ ಥರ ಆಗಬೇಕು ಬ್ಯಾಟರು. ನಂತರ ಒಂದು ಕೇಕ್ ಟಿನ್ಗೆ ಬಟರ್ ಪೇಪರ್ನ ಹಾಕ್ಕೊಂಡು ಮೇಲೆಲ್ಲ ಎಣ್ಣೆನ ಹಚ್ಕೋತಿದ್ದೀನಿ. ಎಣ್ಣೆ ಹಚ್ಚಾದಮೇಲೆ ಇದಕ್ಕೆ ನಾವು ಬ್ಯಾಟರ್ನ ಹಾಕ್ಕೋಬೇಕು. ಈ ಥರ ಕೇಕ್ ಟಿನ್ ಇಲ್ಲ ಅಂತ ಅಂದರೆ ಒಂದು ಗಟ್ಟಿಗಿರೋ ಅಂದರೆ ದಪ್ಪ ತಳ ಇರೋ ಯಾವುದಾದ್ರೂ ಬಾಕ್ಸ್ಗೆ ಕೂಡ ಹಾಕ್ಕೋಬೋದು. ನಂತರ ಒಂದೆರಡು ಸಲ ಟ್ಯಾಪ್ ಮಾಡಬೇಕು, ಅದರಲ್ಲಿರೋ ಏರ್ ಬಬಲ್ಸ್ ಎಲ್ಲ ಹೋಗೋ ಥರ. ನಂತರ ಒಂದು ಕುಕ್ಕರ್ನ ಮೀಡಿಯಂ ಉರಿನಲ್ಲಿ 5 ನಿಮಿಷ ಪ್ರೀ ಹೀಟ್ ಮಾಡಬೇಕು. ಪ್ರೀ ಹೀಟ್ ಆದಮೇಲೆ ನಾವು ಕೇಕ್ ಟಿನ ಒಳಗಡೆ ಇಟ್ಟು ಮೀಡಿಯಂ ಲೋ ಫ್ಲೇಮಲ್ಲಿ ಇಟ್ಟು 40-45 ನಿಮಿಷ ಬೇಕ್ ಮಾಡಬೇಕು. ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡೋದಾದರೆ ವಿಷುವಲು ಮತ್ತು ಬ್ಯಾಸ್ಕೆಟ್ನ ತೆಗಿಬೇಕು. ನಂತರ 40 ನಿಮಿಷ ಆದಮೇಲೆ ಒಂದ್ಸಲ ಚೆಕ್ ಮಾಡಬೇಕು ನೋಡಿ, ಈ ಥರ ಏನು ಅಂಟಿಲ್ಲ ಅಂದರೆ ಚೆನ್ನಾಗಿ ಬೇಕಾಗಿದೆ ಅಂತ. ನಿಧಾನಕ್ಕೆ ಹೊರಗಡೆ ತೆಗೆದು ಕಂಪ್ಲೀಟು ತಣ್ಣಗಾಗೋಕ್ಕೆ ಬಿಡಬೇಕು, ಬಿಸಿ ಇರುತ್ತೆ ನೋಡಿಕೊಂಡು ತೆಗಿರಿ. ಕೇಕೆಲ್ಲ ತಣ್ಣಗಾದಮೇಲೆ ಚಾಕುವಿನ ಸಹಾಯದಿಂದ ಸುತ್ತ ಕೇಕ್ನೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಈ ಥರ ಟ್ರಾನ್ಸ್ಫರ್ ಮಾಡಿಕೊಂಡು ಬಟರ್ ಪೇಪರ್ ಹಾಕಿರ್ತೀವಲ್ಲ ಅದನ್ನು ತೆಗೆದುಬಿಡಬೇಕು. ನಂತರ ಈ ಮೇಲ್ಗಡೆ ಭಾಗ ಸಮ ಇಲ್ಲದೇ ಇರೋ ಕಾರಣ ಸ್ವಲ್ಪನ ಕಟ್ ಮಾಡಿ ತೆಗೆದು ಸಮ ಮಾಡ್ತಿದ್ದೀನಿ. ಈ ಥರ ಮೇಲ್ಗಡೆ ಭಾಗ ಎಲ್ಲ ಕಟ್ ಮಾಡಿ ತೆಗೆದು ಇದಕ್ಕೆ ನಾನು ಚಾಕ್ಲೇಟ್ ಸಿರಪ್ಪಿಂದ ಡೆಕೋರೇಟ್ ಮಾಡ್ತೀನಿ. ಚಾಕ್ಲೇಟ್ ಸಿರಪ್ಪು ಅಷ್ಟೇ ಎಲ್ಲ ಗ್ರಾಸರಿ ಸ್ಟೋರ್ಗಳಲ್ಲೂ ಸಿಗುತ್ತೆ. ನಿಮಗೆ ಸಿಕ್ಕಿಲ್ಲ ಅಂದರೆ 2 ಕಪ್ಪು ನೀರಿಗೆ 1 ಕಪ್ಪು ಸಕ್ಕರೆನ ಸೇರಿಸಿ ಕುದಿಯಕ್ಕೆ ಇಡಬೇಕು. ಇದು ಕುದಿಯಕ್ಕೆ ಶುರು ಆದಮೇಲೆ 60 ಗ್ರಾಮಷ್ಟು ಡಾರ್ಕ್ ಚಾಕ್ಲೇಟ್ನ ತುರಿದು ಆ ನೀರಿಗೆ ಸೇರಿಸ್ಬೇಕು. ಅದು ಕುದಿತಾ ಕುದಿತಾ ಗಟ್ಟಿ ಬರುತ್ತೆ, ಅಲ್ಲಿವರೆಗೂ ಕುದಿಸ್ಬೇಕು. ಅಷ್ಟಾದರೆ ಚಾಕ್ಲೇಟ್ ಸಿರಪ್ಪು ರೆಡಿಯಾಗುತ್ತೆ. ನಂತರ ನನ್ನಲ್ಲಿ 1 ಡಾರ್ಕ್ ಚಾಕ್ಲೇಟ್ನ ತುರಿದು ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಮೇಲ್ಗಡೆ ಡೆಕೋರೇಟ್ ಮಾಡ್ತಿದ್ದೀನಿ. ನೀವು ಯಾವುದೇ ಚಾಕ್ಲೇಟ್ ಬೇಕಾದರೂ ಯೂಸ್ ಮಾಡ್ಬೋದು. ನೋಡಿದ್ರಲ್ವಾ, ತುಂಬ ಸುಲಭವಾಗಿ ಮತ್ತು ರುಚಿಕರವಾದ ಚಾಕ್ಲೇಟ್ ಕೇಕ್ನ ಯಾವ ರೀತಿ ಮಾಡೋದು ಅಂತ. ಇದು ತುಂಬ ಸ್ಪಾಂಜಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ. ನೀವು ಮನೇಲಿ ಟ್ರೈ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ತಿಳಿಸಿ.
ನಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ, ಆರೋಗ್ಯವಾಗಿರಿ. ಹ್ಯಾಪಿ ನ್ಯೂ ಇಯರ್ ಟು ಆಲ್.